ಎದಿ ತಗಲಂತೆ ಆಗ 45,000 ರೂಪಾಯಿ ಅದು ಇನ್ನ ನೀರ್ನಾಗ ತಿಳಿ ಬಡದ ಇದು ಮುಂದಿನ ಕಾಚು ಹೊಡಿತು. ಇವಾಗ ಇಲ್ಲದ ಏನು ನೋಡ್ತಿರ್ಲಿ, ಇಲ್ಲಿ ಸ್ಟೇಟ್ ರಾಜಾಪುರ ಧರ್ನ ಇದ್ರದ ಅದ್ರ ಪೂರ ಧರ್ನ ಕಾಣಿಸ್ಬೋದ್ರೆ ಅದಕ್ಕಿಂತ ಉಪ್ಪುರ ಮ್ಯಾಂಡಿಯರ್ ಬಂದವು. ಜೈ ಶ್ರೀ ಆರಾಮ್ ಎಲ್ಲರಿಗೂ. ಇವಾಗ ಇಲ್ಲದ ಬೆಳಿಗ್ಗೆ 6 ಗಂಟೆ ಆಗಿತ್ರಿ. ಇವಾಗ ಇಲ್ದ್ರ ಕಥವಾಗಿ ಕೊಂಡ್ರತ ನೀನು ಏನಿರಲಿಲ್ಲ 20 ಚೀಲ ಕಥವಾಗಿತ್ತಂತ. ನೀನು ಸಾಯಂಕಾಲ ಹೋಗಿದ್ರಿ, ಆದ್ರೆ ಸಾಯಂಕಾಲ ಅಲ್ಲಿ ಮಾಮನ ಕಡೆ ಹೋದ್ರಲ್ಲಿ ಹೊಲ್ಕ ಅಲ್ಗ ಹೊಲ್ದಾಗ ಎಲ್ಕ ಹೊಡಿ ನೀರು ಬರ್ಕತ್ತಿದ್ದು ರೀ, ಅದೆಲ್ಲ ಎಳ್ಜೋಳ ಎಲ್ಲ ನಾಸಾಗ್ತು ನಮ್ಮ ಮಾಮ ಕಡಿಗೆ ಮಾತು ಹೇಳ್ಕತ್ತಿರಿ. ಅದಕ್ಕೆ ನಾ ಮತ್ತೆ ಅನ್ನ ಅಲ್ಲಿ ಹೋದ್ರಿ, ಅದಕ್ಕೆ ಎಲ್ಲ ಇದು ಕಥಾವಿದೆಲ್ಲ ಕ್ಯಾನ್ಸಲ್ ಆಯ್ತು ರೀ. ಅದಕ್ಕೆ ಇವಾಗ ಬೆಳಿಗ್ಗೆ ಹೋಗುಣ್ರಿ ಅಂತ ಜಲ್ದಿ. ಅದು ನಿನ್ನೆ ಆರಾಮ್ ತಪ್ಪಿತ್ತಿರಲಿಲ್ಲ, ಏನಾದ್ರು ಸ್ವಲ್ಪ ಕಮ್ಮಿ ಆಗಿಲ್ಲ. ಇದು ಗಟ್ಲು ಕರಡ್ಸೋದೆಲ್ಲ ಕಮ್ಮಿ ಆಗಿತ್ತು ರೀ, ವಾಯ್ಸ್ ರೆಕಾರ್ಡ್ ಮಾಡೋಂಗೆ. ಅದರ ಸ್ವಲ್ಪಿನ ಹೆಡ್ಡೇಕ ಮತ್ತು ಕೆಮ್ಮ ಐತೆ ರೀ. ಇನ್ನಿಲ್ದ್ರ ನೋಡ್ರದ ಕಮ್ಮಿ ಆಗಿತ್ತು ರೀ, ಸ್ವಲ್ಪ ನಿಂದ್ರೆ ಸಾಯಂಕಾಲ ಕಮ್ಮಿ ಆಗಿದ್ರೆ ತಿಳಿಸೋದು. ಇವತ್ತು ಮತ್ತೆ ಸ್ವಲ್ಪ ಎಕ್ಸರ್ಸೈಸ್ ಜಾಸ್ತಿ ಐತಿ. ಇವಾಗ ಇಲ್ದ್ರೆ ಏನೋ ವಾಯ್ಸ್ ಎಲ್ಲ ರೆಕಾರ್ಡ್ ಮಾಡಿಲ್ರಿ, ಪೈಲ ಹೋಗಿ ಅದು ಕತೆ ಎಲ್ಲ ಹೋಗಿದ್ ಬರ್ರಿ. ಹೋಗೋದು ಬಂದು ಅಂತಿಲ್ಲ ಮನ್ಯಾಗ ಬಂದು ವಾಯ್ಸ್ ರೆಕಾರ್ಡ್ ಮಾಡಿ ವೀಡಿಯೋ ಎಲ್ಲ ಬಡ್ಕೊ ಬರ್ತೆ ಅಂತ. ಇವಾಗ ಇಲ್ದಿದ್ರೆ ಇಬ್ಬರು ಮಂದಿ ಅನ್ನ ಕೊಡ್ರಿ, ಮತ್ತು ಪಪ್ಪ ಹೋಗಿದಾರು ಮತ್ತು ಅನ್ನ ಕರಿಗೆ ಬರ್ತಾ ಇದ್ದಾರೆ. ನನ್ನ ಮತ್ತು ಮಮ್ಮಿ ಬರತ್ತಾರ ರೀ. ಎಲ್ಲರೂ ಹೋಗಿ ಒಂದು 20 ಚೀಲ 5 ಎಕರೆದಾಗ ಹೋಗಿದ್ದೀರಿ, ಹೋಗೋದು ಬರ್ರಿ ಅಂತ. ಇವಾಗ ಇಲ್ದ್ರ ಅನ್ನಗಳೆಲ್ಲ ಕದ ಎಲ್ಲ ಕಲ್ಸಿರ್ರಿ. ಇನ್ನಿಲ್ದ್ರ ಅವು ಚೀಲಗಳ ನೋಡ್ರಿ, ಚೀಲಗಳು ಇಲ್ದ್ರ ನಡುವುದು ಇಟ್ಟು ಬಂದ್ರಿ. ಪಪ್ಪ ಇಲ್ಲದ್ರ ದಾರಿ ತೆಗೊಂಡ್ರಿ, ದಾರಿ ತೆಗೆದ ಮಮ್ಮಿನ ಕರ್ಕೊಂಡು ಬರ್ತಾರು. ಅಷ್ಟು ತನಕ ಅವೆಲ್ಲ ಚೀಲಗಳ ಒಂದು 12 ಚೀಲ ಅದಾವ ರೀ, ಅವ್ನು ನಡುವುದು ಇಟ್ಟು ಬಂದ್ರಿ. ಅವ್ನ ನಡುವೆ ಹೋದಿಟ್ಟಿಂದ ಆ ಕಡೆಯಿಂದ ಆ ಕಡೆ ಹೋಗಿ ಬರ್ತೈತ್ರಿ. ಈ ಮನೆಯಿಂದ ಅಂತ ಹೋಗ್ತಾರೆ ನೋಡ್ರಿ, ಇದು ಅದ ಈ ಕಡೆದು ಹೋಗೋಣ ಹೊಕ್ಕೊಂಡ್ರಿ ಅತ್ತ. ಇವಾಗ ಇಲ್ಲದ ಒಂದು 4 ಕುಡಿ ಹೋಗಿದ್ರಿ ಅನ್ನ ಎಲ್ಲ ಅಡ್ತಾನ, ಪಪ್ಪನೂ ಬಂದ್ರಿ ಇಲ್ಲ ನೋಡ್ರಿ. ಇನ್ನ ಇಲ್ದಿದ್ರ ಮಮ್ಮಿ ಬರ್ಲಿಲ್ಲ ರೀ, ಯಾಕಂದ್ರ ಈಗ ಅರ್ಧ ಆದಂಗೆ ಆಗಿದ್ರಿ. ಇನ್ನೊಂದು ಅರ್ಧ ಇಲ್ದಿದ್ರೆ ಇನ್ನೊಂದು ತಾಸ್ದಾಗ ಆತಿದ್ಯ, ಮಮ್ಮಿ ಯಾಕೆ ಕರ್ಕೊಂಬರ್ದ. ಅದಕ್ಕೆ ಪಪ್ಪ ಕರ್ಕೊಂಬರ್ಲ್ರಿ, ಚಾ ತೊಗೊಂಬಂದ್ರೆ ಚಾ ಬಿಸ್ಕೆಟ್ ಕುಡಿದ್ರಿ, ಚಾ ಕುಡಿನ್ರಿ ಬಿಸ್ಕೆಟ್ ತಿನ್ನೋಣ್ರಿ, ಆಗಣ ಡಸ್ಟ್ ಹೊಕ್ಕೊಂದ ಹೋಗ್ಬಿಡ್ರಿ ಅಂತ. ಇವಾಗ ಟೈಮ್ 11 ಗಂಟೆ ಐತಿ ರೀ, ಈ ಎಲ್ಲ ಕತೆ ಎಲ್ಲ ಹೋಗೋದು ಮುಗಿಸ್ತೀವಿ ರೀ. ಇನ್ನಿಲ್ದ್ರ ಪಪ್ಪ ಮತ್ತು ಲಾಸ್ಟ್ ತನಕ ಹುಡುಗಿ ತುಂಬಾರಿ, ಅದಷ್ಟು ಅಣ್ಣ ಹೋಗೋದು ಬರ್ತಾರು. ಕೈಕಲ್ ಮತ್ತೆ ತೊಗೊಂಡು ಹೋಗ್ತಾರೆ, ಚೇಂಬರ್ಸ್ ಆಗೈತಿ, ಕೈಕಲ್ ಮತ್ತೆ ತೊಗೊಂಡು ಹೋಗೋಣ್ರಿ ಅಂತ. ಇವಾಗ ಇಲ್ದ್ರೆ ಊಟ ಎಲ್ಲ ಆಯ್ತು ರೀ. ಈಗ ಇಲ್ದ್ರೆ ಮೊದಲು ಗಾಡಿ ತೊಗೊಂಡಿದ್ದಾರೆ ಸತ್ಯಂಗ್ರಿ, ಗಾಡಿ ತೊಗೊದ ಅದಾಗಣ. ಡಾಕ್ಟರ್ ಇದ್ದವ್ ಡಾಕ್ಟರ್ ತೊಗೊಂಡಿದ್ರು, ಡಾಕ್ಟರ್ ತೊಗೋದ ಪೂಜೆ ಮಾಡಿ ತೆಂಗಿನಕಾಯಿ ಎಲ್ಲ ಹೊಡೆಯಿದ್ರಿ, ಮುಂದೆಲ್ಲ ಅಡಿಗೆ ಹೊಡೆಯೈತಿ, ಮತ್ತು ಮನ್ಯಾಗ ಟೆಂಕಿ ಹೊಡೆಯೈತಿ, ಮತ್ತು ಗಾಡಿಗೂ ಪೂಜೆ ಮಾಡೋದಿದ್ರೆ ಎಲ್ಲ ಮಾಡ್ರಿ ಅಂತ ಮಾಡಿ ಅದೊಂದು ಧರ್ನಕ್ಕೆ ಹೋಗಿ ಬರ್ದಿದ್ರಲ್ಲೇ. ನಿಮ್ಗೆ ಧರ್ನ ತೋರಿಸ್ತಾ ಅಂದ್ರೆ ಪೂರ ಧರ್ನ ಬಂದ್ ಆಗಿದ್ರಿ, ಎಲ್ಲ ಬ್ರಿಡ್ಜ್ ಮ್ಯಾಗ ನೀರು ಬಂದವೀಗ, ಒಂದು 5-6 ಫುಟ್ ನೀರು ಬಂದ ಹತ್ರ ಕರೆ ಬ್ರಿಡ್ಜ್ ಮ್ಯಾಗ ರೀ, ಅಷ್ಟು ಏರಿತ್ತು ಅಂತ ಹೊಳಿ. ಸೊ ಅಲ್ಲಿ ತೋರಿಸ್ತಾರ ಹತ್ರ ಅದಟ್ಟ, ಅವು ಹೋಗೋಣ್ರಿ ಅಂತ. ಇವಾಗ ಇಲ್ದಿದ್ರೆ ನೀವು ನೋಡ್ರಿಲ್ಲ ಅದು ವಿಡಿಯೋದಾಗ, ಕ್ಯಾಮ್ರಾ ಇಲ್ದಿದ್ರೆ ಇಲ್ಲಿ ಇಟ್ಟಿನ್ರಿ. ಒಮ್ಮೆಲೆ ಕ್ಯಾಮ್ರಾನೇ ಬಿತ್ತರೆ ಜೋರ್ಲಿ ಗಾಯ ಬತ್ತರಿ, ಒಮ್ಮೆ ಕ್ಯಾಮ್ರಾನೇ ಬಿತ್ತು ಆದ್ರೆ ಏನು ಎಲ್ಲಿ ಏನು ಆಗಲಿಲ್ಲ, ಚಲೋ ಐತ್ರಿ. ಒಂದು ಸ್ವಲ್ಪ ಮುಂದೆ ಸ್ವಲ್ಪ ಹಿಂಗೆ ಟಿಕ್ಕಿ ಬಿದ್ದಂಗೆ ಐತ್ರಿ ಮುಂದಿನ ಸ್ಕ್ರೀನ್ಕ ಅನಿಸ್ಕ ಸಿಳಿಲ್ರಿ, ಸ್ವಲ್ಪ ಇದ್ನಾಗಾಯ್ತು. ಕಲ್ಮೆ ಬಿತ್ತರು ಒಮ್ಮೆ ಎದ್ದು ತಗಲಂತೆ ಆಗ 45,000 ರೂಪಾಯಿ ಅದು ಇನ್ನ ನೀರ್ನಾಗ. ಮತ್ತು ಪಪ್ಪ ಇಲ್ಲದ್ರೆ ತುಂಬ ತೊಗೋತೀರಿ ರೀ, ಸ್ವಲ್ಪ ಕಾರ್ ಗಾಡಿ ಬಂದಿದ್ರು ಎಲ್ಲ ನೋಡ್ದೆ, ಇದು ಮೇನ್ ರೋಡ್ ಐತಿ ಇಲ್ಲದ ಹೋಗ್ತಾವು, ಚಾಗಿಲ್ರಲ್ಲೇ ಹೋಗ ಮುಂದೆ ತೊಗೋತೀರಿ ರೀ, ತೊಗೊಂಡು ಮುಂದೆ ತೊಗೊಂಡು ಇಳಿದ್ರಿ. ಇಳುವಾಗಿಲ್ದ್ರೆ ಇಲ್ಲಿ ನೋಡ್ರಿ
ತಲಿ ಬಡದ ಇದು ಮುಂದಿನ ಕಾಚು ಹೊಡಿತಾರೆ. ಮೊನ್ನೆ ಒಂದು ದೀಡ್ ತಿಂಗಳು ಹಿಂದ್ಗಡೆ ಹೊಸ ಕಾಚು ಹಾಕಿದ್ರಲ್ಲಿ ಎರಡು ಕಡೆ, ಅದ್ರಿಂದ ಹೊಡಿತ ನೋಡ್ರಿ. ಮತ್ತೆ ಇದೊಂದು ಕುಣಿಸ್ಕೊಂಬರ್ಕೋಬೇಕ್ರಿ. ಮತ್ತೆ ಇಲ್ಲಿ ನೋಡಿರಿ ಕಾಚುಗಳೆಲ್ಲ ಇಲ್ಲಿ ಬಿತ್ತವ್ರಿ ನಬೀರಿ. ಎಲ್ಲ ಪಾಪ ಗೋಳಿ ಮಾಡಿ ಹೋಗಿದ್ರಿ, ಯಾಕಂದ್ರೆ ಇಲ್ಲಿ ಹುಡುಗರೆಲ್ಲ ಆಟ ಆಡ್ತಾರೆ ಮತ್ತೆ ಎಲ್ಲ ಕಾಲಾಗ್ತಿದ್ದು ಏನಾರ ಐತ್ರ, ಅದ್ರ ಸ್ವಲ್ಪ ಗೋಳಿ ಮಾಡಿ ಹೋಗ್ರಿ ಪಾಪ. ಎಲ್ಲ ಪೂರ ಹೊಡಿತು ನೋಡ್ರಿ, ತಲಿ ಹತ್ತಿ ಹೊಡಿತಿರದ ಈಗ ಹತ್ತಿರ್ರಿ ಪಾಪ ರಿವರ್ಸ ಅಲ್ಲಿ ತಲಿ ಹೈತ್ರ. ಇಲ್ಲ ಟ್ರಾಕ್ಟರ್ ಆಡ್ ತೊಳೆದಿತ್ರಿ ನೀರು ಬಿ ಅದು ಇಲ್ಲ ಬಾಡ ನೀರು ತೊಗೊಂಡ ಗಾಡಿ ಆಡ್ ತೊಗೊಂಡ್ರಿ ಅಂತ. Way back before we blew it all. Take me back to a place where I felt at home. Take me back to a day when we weren't alone. Take me back to an age when the world felt small. Way back before we blew it all. Too many things going on, I can't keep track of them all. From people dropping a bomb to people putting up walls, I feel like life is on hold, perception stuck in a vault. I know that time can heal all, but how much time till we fall? It's awfully chilly outside when there's no shelter to hide. When everything is a lie, you'll find that out in some time. But when the things on your mind are all considered. ಇವಾಗಲೇ ಯಾ ನೋಡ್ತಿರಲ್ಲ ಇಲ್ಲಿ ಸ್ಟೇಟ್ ರಾಜಾಪುರ ಧರಣಿ ಇದ್ರದ, ಆದ್ರೆ ಪೂರ ಧರಣ ಕಾಣಿಸ್ಬೋದ್ರ ಅದಕ್ಕಿಂತ ಉಪ್ಪು ಮ್ಯಾಂಗ್ನಿಯರ್ ಬಂದವು. ಇವ ಒಂದು 15 ದಿವಸ ಹಿಂದ್ಗಡೆ ಒಂದು ವಿಡಿಯೋ ಮಾಡಿದ್ರು ಇಲ್ಲಿ ತರ ಮೇಲೆ ಪೂರ ಮಹಾರಾಷ್ಟ್ರದವ್ರು ಈ ಕಡೆ ನೀರು ಬಂದ್ ಮಾಡಿರಿ. ಅವು ಈ ಕಡೆ ಪೂರ ತುಂಬಿತ್ತು, ಆದ್ರೆ ಈ ಕಡೆ ಜರನು ನೀರ್ಲಾಗಿತ್ತು. ಅವಾಗ ಬಂದ ನೋಡಿ ಇಲ್ಲಿ ವಿಡಿಯೋ ಮಾಡಿರಿ ಪೂರ ಈ ಥರ ಐತಿ ಅಂತ. ಇವಾಗ ನೋಡ್ರಿ ಹೆಂಗೆ ನೀರು ಐಕೋ, ಪೂರ ಫುಲ್ ಮ್ಯಾಗಿನ ಜಗದವ್ರು ನೀರಲ್ಲ ರೀ, ಬಾಗಿಲು ತರ್ದಿರಿ ರೀ, ಆದ್ರೂ ಪೂರ ಮ್ಯಾಗಿನ ಹೊಂಡಿದಾಗ ನೀರು. ಮಳಿ ಇಲ್ಲರಿ ನಮ್ಮ ಕಡೆ ಇವಾಗ, ಆದ್ರೂ ಹೊಳಿ ಫುಲ್ ಜೋರ್ಲಿ ಇರತ್ತಿತ್ತು. Crime, communication aside, we'll all just fight till we die. Is this an argument or just a... ಇವಾಗೆಲ್ಲ ಹೊಳಿ ನೋಡ್ಕೊಯ್ತಿರ್ಲಿ ಅಲ್ಲಿಂದ ಮನಿ ಬೇಂದ್ರಿ. ಮನಿ ಮನ್ ಸ್ವಲ್ಪ ನಾಳಿಂದ ಮಿನಿ ಬ್ಲಾಗ್ ಸ್ಕ್ರಿಪ್ಟ್ ಆಡ್ ಬರ್ನ್ರಿ. ಅಂದ್ರೆ ಇವಾಗ ಏನೇನು ಮಾಡಿದಾನಲ್ಲ ಅದೆಲ್ಲ ನಾವು ಒಂದು ಸ್ಕ್ರಿಪ್ಟ್ ಬರ್ದು ಆಯ್ತು ವಾಯ್ಸ್ ಓವರ್ ಮಾಡ್ತಾನ್ರಿ. ಸೊ ಅದೆಲ್ಲ ಮಾಡ್ನು. ಇವಾಗಿಲ್ಲ ವಾಯ್ಸ್ ಓವರ್ ಮಾಡಿಲ್ರಿ, ವಾಯ್ಸ್ ಓವರ್ ಬೆಳಗ್ಗೆ ಮಾಡ್ರಿ ಅಂತ ಇವಾಗ ಸ್ಕ್ರಿಪ್ಟ್ ಮಾಡಿದನು. ಇನ್ನಿಲ್ದ್ರೆ ಮಮ್ಮಿಗಳ ಸ್ವಲ್ಪ ಆರಾಮದ ಬಿದ್ದಿರಲಿಲ್ಲ ನಿನ್ನಿಂದ, ಅದಕ್ಕೆ ಈಗ ಕಮ್ಮಿ ಜರ ಐತ್ರಿ, ಎಲ್ಲ ಕಮ್ಮಿ ಆಗಿತ್ತು, ಕಮ್ಮಿ ಜರ ಐತಿ. ಏನೋ ಡೆಂಗ್ಯೂ ಬರತ್ತಿದ್ರೆ ಊರಾಗೆಲ್ಲ ಭಾಳ ಸ್ಪೀಡ್ ಚಲೋ ಆಯ್ತು ಸರ್ ನಮ್ಮ ಕಡೆ ಡೆಂಗು. ಅದ್ರ ಸಲುವಾಗಿ ಇಂಜೆಕ್ಷನ್ ಮಾಡ್ಕೊಂಬರೋ, ಒಟ್ಟು ಇಂಜೆಕ್ಷನ್ ಮಾಡ್ಕೊ ತೋರ್ಸ್ಕೊಂಬರೋ, ಡಾಕ್ಟ್ರ್ಗೂ ತೋರ್ಸ್ಕೊಂಬರೋ ಅಂತ ಜಬ್ರಿಲ್ಲ ಹಚ್ಚಿ ಕೊಡ್ಸಿ ಲಾಸ್ಟ್ಗೆ ಒಂದು ಇಂಜೆಕ್ಷನ್ ಮಾಡಿಸಿ ಇದನ್ನಾದ್ರ ಪೂರ. ಇವಾಗ ಹೋಗಿ ಮತ್ತೊಂದು ತೋರ್ಸ್ಕೊಂಬೇನ್ರಿ, ಯಾ ಡಾಕ್ಟ್ರು ಬೇಡ್ರಿ, ಏನು ನಾರ್ಮಲ್ ಇತ್ತು ಏನಿಲ್ಲ, ಒಟ್ಟು ಸ್ವಲ್ಪ ಕೆಮ್ಮಟ್ಟ ಹಚ್ಚಿ ಅದ್ರ ಬಗ್ಗೆ ಒಂದೆರಡು ಗುಳಿಗೆ ಬರೆದ್ಬಿಟ್ಟಾರ ರೀ. ಮನೆ ತೊಗೊಂಡಿದ್ರಲ್ಲ ಆ ಗುಳಿಗೆ ಬೇಡ, ಎರಡು ಗುಳಿಗೆ ತೊಗೊಂಡು ಹೇಳಿದ್ದಾರೆ ಬೆಳಿಗ್ಗೆ ಮತ್ತು ಸಾಯಂಕಾಲ. ಇವಾಗ ಇಲ್ದ್ರ ಮೆಡಿಕಲ್ ಬಂದಾಗಿದ್ದಾವ್ರಿ, ಯಾಕೂಡ 10 ಗಂಟೆ ಹೋಗಿದ್ದು ನಾನು ಮೆಡಿಕಲ್ ಬಂದಿದ್ದವು. ಇನ್ನಿಲ್ಲದ್ರ ಗುಳ್ಗಿಲ್ಕ ನಾಳೆ ಬೆಳಿಗ್ಗೆ ತೊಗೊಂಬರ್ನತ್ತರ. ಇವಾಗ ಇಂಜೆಕ್ಷನ್ ಅಸ್ಕೊಂಡು ಮಾಡಿದರು, ನಾಳೆ ಬೆಳಿಗ್ಗೆ ಇಂಜೆಕ್ಷನ್ ನಾಳೆ ಬೆಳಿಗ್ಗೆ ಗುಳ್ಗಿ ತೊಗೊಂಬರತ್ತೆ, ಗುಳ್ಗಿ ತೊಗೊಂಡ್ರಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾನ್ರಿ. ಬ್ಲಾಗ್ ಎಲ್ಲ ಸಜೆಷನ್ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ. ಶಿವನಂತ ಮುಂದೆ ಬಿಡಿದಾಗ ರಾಧೆ ರಾಧೆ.